ಅಕ್ಕರ ಬರ್ರಿ ಆರಾಮ್ರಿ? ಹಾ ಆರಾಮಿದ್ದೀನಿ. ಹೆಂಗ್ ನಡೋದ್ರಿ ಎಲ್ಲ ಬಂದ್ ಕಡಲ? ಹಾ ಎಲ್ಲ ಕೆಲ್ಸ ಸರಿಯಾಗಿ ನಡ್ದವ್. ಹೋದ ವರ್ಷ ಎಲ್ಲ ತೊಗರಿ ಎಲ್ಲ ಸರಿಯಾಗಿ ಬಂದದೇನ್ರಿ? ಏನ್ ಬಂದಿಲ್ರಿ, ತೊಗರಿ ಎಲ್ಲ ಬೆಲೆ ಹಾಳಾಗಿದೆ. ಈ ವರ್ಷ ಎಲ್ಲ ಏನೇನ್ ಮಾಡಿದ್ರಿ ನಿಮ್ ಮನ್ ಕಡೆ? ಈ ವರ್ಷನು ತೊಗರಿ ಹಾಕಿದವ್ರಿ, ಸರಿಯಾಗಿ ಬಂದಿಲ್ರಿ ಬೆಲೆ. ಮತ್ರಿ ಅದೇ ಹೋದ ವರ್ಷ ನೀವು ತೊಗರಿ ಬೆಳೆಗೆ ಹೊಸ ವಿಧಾನ ಹೇಳಿಕೊಟ್ಟಿರಂತಲ್ರಿ, ಅದು ನಾವು ಈ ವರ್ಷನು ತೊಗರಿ ಹಾಕ್ಬೇಕು ಅನ್ಕೊಂಡಿರಿ. ಆ ವಿಧಾನ ಯಾವ ರೀತಿ ಮಾಡ್ಬೇಕು ತೋರಿಸ್ಕೊ. ಹಂಗೇನ್ರಿ, ನಾವು ಎಲ್ಲ ಹೊಸ ವಿಷಯ ಮಾಡಿವಿ ಅಂತ ನಿಮ್ಗೆ ಯಾರು ಏನು ಹೇಳಿದ್ರು ಏನ್ರಿ? ನಾವು ಊರಾಗ ಬೇರೆಯವ್ರಿಗೆ ಹೋದ ವರ್ಷ ತೋರಿಸ್ಕೊಟ್ರಲ್ರಿ, ಆ ವಿಧಾನ ನಮ್ಗೆ ತೋರಿಸ್ಕೊಡ್ರಿ. ಹಂಗೇನ್ರಿ, ಅಂದ್ರೆ ಹೋದ ವರ್ಷ ನಿಮ್ಮ ಹೊಲದಾಗ ಎಲ್ಲ ಎಷ್ಟು ಹಾಕಿದ್ರಿ ನೀವು? ತೊಗರಿ ಹಾಕಿದ್ದೇವ್ರಿ. ಎಷ್ಟು ಹಾಕಿದ್ರಿ? ಎರಡು ಎಕರೆ ಹಾಕಿದ್ದೇವ್ರಿ. ಹಾಕಕ್ಕಿಂತ ಮುಂಚೆ ಏನಾರ ಮಾಡಿದ್ರೇನ್ರಿ ಬೀಜಗಳಿಗೆ? ಏನು ಬೀಜೋಪಚಾರ ಮಾಡಿಲ್ರಿ. ಹಂಗೇನ್ರಿ, ಬೀಜೋಪಚಾರ ಮತ್ತು ಎಷ್ಟು ಹಾಕಿರಿ ನೀವು, ಎಷ್ಟು ಅರ್ಧಗೆಲ್ಲ ಹೋಗ್ಯದಂದು ಏನು ಗೊತ್ತಾಗಿಲ್ಲೇನ್ರಿ ಅಂದ್ರೆ? ಏನು ಗೊತ್ತ, ಹಂಗೇನ್ರಿ ಅಂದ್ರೆ ಈಗ ನಮ್ಮ ಕಡೆ ನಾವು ಇದೊಂದು ಹೊಸದಂತೆಲ್ಲ ನಿಂಬಲ್ಲೇ ಒಂದು ಖರ್ಚು ಕಡಿಮೆ ಆಗಿಸಿ ಇನ್ಕಮ್ ಹೆಚ್ಚು ಆದಾಯ ಹೆಚ್ಚಿಗೆ ಬರೋಪ್ಲೆ ಇದ್ದಿದ್ದು ಒಂದು ಕ್ರಿಯೆ ಮಾಡ್ಕೊಂಡಿವ್ರಿ, ಅದು ನಾವು ತೋರಿಸ್ಕೊಡ್ತೀವಿ ಈಗ ನೋಡೋಣ್ರಿ. ಅಂದ್ರೆ ಆಯ್ತು, ತೋರಿಸ್ಕೊಡ್ರಿ. ಆಯ್ತು ನೋಡ್ರಿ, ಇದು 1 ಕೆಜಿ ಸಗಣಿ ಅದ ರೀ, 5 ಗ್ರಾಮು ಅರಿಶಿಣ ಬೇಕ್ರಿ, ಆನಂತರ 100 ಗ್ರಾಮು ಬೆಲ್ಲ ಬೇಕ್ರಿ, ಆಮೇಲೆ 10 ಗ್ರಾಮು ಸುಣ್ಣ ರೀ. ಈ ಸುಣ್ಣ ನಾವು ಇದು ತರ ನೋಡಿ ಇದ್ರ ಹಾಕೊಂಡು ನೀರು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ರೀ. ಆಮೇಲೆ 1 ಲೀಟ್ರ್ ಆಕಳದ ಮೂತ್ರ ಬೇಕು. ತಯಾರು ಮಾಡಲು ಇವೆಲ್ಲ ಸಾಮಾನು ಬೇಕಂದಿರಲ್ರಿ, ಇವೆಲ್ಲ ಯಾಕಾಕ ಆಗ್ಬೇಕು? ಹಂಗ್ರಿ, ಇದು ಈಗ ನೋಡ್ರಿ ಸಗಣಿ ಹಾಕಿದ್ರಲ್ಲ ಪೋಷಕಾಂಶ ಹೆಚ್ಚಾಗ್ತದ ರೀ, ಆಮೇಲೆ ಅರಿಶಿನ ಪುಡಿ ಹಾಕಿದ್ರೆ ಏನಂತದ ರೀ ಅಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಬರ್ತದ ರೀ. ಇದು ಇದು ಬೆಲ್ಲ ಏನಂತದ್ರಿ, ಇದು ಹಾಕಿದ್ರೆ ಅವೆಲ್ಲ ಅಂಟಿಸ್ಕೋತಾವ್ರಿ ಬೀಜಗಳು. ಆನಂತರ ಇದು ಸುಣ್ಣ ಹಾಕಿದ್ರೆ ಅಂತ ಕ್ಯಾಲ್ಸಿಯಂ ಹೆಚ್ಚಾಗ್ತದೆ ಮತ್ತು ಬೀಜಗಳು ಗಟ್ಟಿಯಾಗಿರ್ತಾವ್ರಿ ಅದು ಹಚ್ಚಿದ್ರೆ. ಈ ಥರ ಮಾಡಿ ಬೀಜೋಪಚಾರ ಮಾಡ್ಬೇಕು ನಾವು. ಹೇಳಿದಪ್ಲೇ ಈಗ ಇದು ಹೆಂಗೆ ಮಾಡೋಕೆ ವಿಧಾನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸಗಣಿಗಿಲ್ರಿ, ಇದು ಮೂತ್ರ ಹಾಕೋಬೇಕು. ಹಿಂಗೆಲ್ಲ ಸರಿಯಾಗಿ ಚೆಂದ ಕಲಸ್ಬೇಕು ಇದೆಲ್ಲ. ನಂತರ ಇದು ಸರಿಯಾಗಿ ಇದೆಲ್ಲ ಚೆಂದ ಆಗ್ಬೇಕ. ಈಗ ಈಗ ಅರ್ಶಿನ ಪುಡಿ ಕೊಡ್ಬೇಕು ಕೊಡ್ರಿ. ಇದೆಲ್ಲ ಹಿಂಗೆ ಮಿಕ್ಸ್ ಮಾಡ್ಬೇಕು. ನಂತರ ಇದಕ್ಕೆ ಬೆಲ್ಲ ಹಾಕ್ಬೇಕು. ಈ ಥರ ಹಾಕ್ಬೇಕು ಮತ್ತು ಸುಣ್ಣ ನೀರಿನ ಕಲಸಿ ಇಟ್ಕೊಂಡಿರ್ತೀವಲ್ರಿ, ಇದು ಇದಕ್ಕೆ ಹಾಕ್ಬೇಕು. ಈಗ ಹಸು ಕಲಸಿ ಚೆನ್ನಾಗಿ ಮಿಸ್ ಕಲಸ್ಕೊಂಡಿಸಿ ಇದು ಪುಳಿ ಆಗಪ್ಲೆ ನಾವು ನೋಡ್ಕೋಬೇಕು. ಈ ಥರ ಕಲಸ್ಕೊಂಡು ಇಟ್ಕೊಂಡಿರ್ಬೇಕು ನಾವು. ಈಗ ನಿಮ್ಗೆ ಮೊದಲ ಬೀಜಾಮೃತ ಮಾಡ್ಬೇಕಾದ್ರೆ ಏನೇನು ಬೇಕಂತ ಬೇಕಾಗೋ ಸಾಮಾನುಗಳೆಲ್ಲ ಹೇಳ್ಕೊಟ್ಟಿನಿ, ಆಮೇಲೆ ಅದು ಹೆಂಗೆ ಕಲಸ್ಬೇಕಮ್ಮ ವಿಧಾನವೇ ಹೇಳ್ಕೊಟ್ಟಿನಿ. ಈಗ ಬೀಜಕ್ಕೆ ಯಾವ ಥರ ಹಂಗೆ ಕಲಸ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಈಗ ಇದು ಹಾಕಿ ಸರ್ ಅಗಲ ಅಗಲ ಮಾಡ್ಕೋಬೇಕು ಇವೆಲ್ಲ. ಈ ಥರ ಎಲ್ಲ ತೊಗರಿಗೆ ಮಾಡ್ಬೇಕೇನು? ಹಾಂ, ಈ ಥರ ಎಲ್ಲ ಮಾಡಿಸಿ ಸರಿಯಾಗಿ ಇದೆಲ್ಲ ಚೆಂದ ಕಲಸ್ಬೇಕು. ಸರಿಯಾಗಿ ಕಲಸಿದ ನಂತರ ಈ ಥರ ಕಲಿಸ್ತೀವಲ್ರಿ, ಇವೆಲ್ಲ ನಾವು ಎಷ್ಟು ತಗೋ ಬಿತ್ತಬೇಕು ಅನ್ಕೋತೀವಲ್ಲ ಎಲ್ಲ ಬೀಜಗಳಿಗೆ ಈ ಥರ ಕಲಸ್ಬೇಕು ನಾವು. ಬೀಜಾಮೃತ ಕಲಸಿದಲ್ಲ, ಇದು ಹೀಗೆ ಹಿಂಗೆ ತಗೊಂಡೋಗಿ ಬಿತ್ತಬೇಕಾ? ಇಲ್ಲಮ್ಮ, ಹಿಂಗೆ ಬಿತ್ತಬಾರ್ದು. ಇದು ಈ ಥರ ಮಾಡ್ಬೇಕ, 1 ಗಂಟೆ ತನಕ ನೆರಳಾಗೆ ಒಣಸ್ಬೇಕು ಮನೆಯಾಗೆ. ಒಣಸಿದ ನಂತರ ಆಮೇಲೆ ನಾವು 1 ಗಂಟೆ 2 ಗಂಟೆ ಒಳಗೆ ಹೋಗಿಸಿ ಬಿತ್ತಣಿಕೆ ಮಾಡ್ಬೋದು ರೀ. ಈ ಥರ ಬೀಜಾಮೃತ 2-3 ದಿವಸ ಮೊದಲೇ ಮಾಡ್ಕೋಬೋದಾ? ಆ ಥರ ಮಾಡ್ಕೊಂಡಿರ್ತಾ ಇದು ಏನು ಮಾಡಿರ್ತೀವಲ್ಲ ಇದ್ರಾಗೆಲ್ಲ ಇದ್ದೀವಿ, ಜೀವ ಪೋಷಕಾಂಶಗಳೆಲ್ಲ ಸತ್ತು ಹೋಗಿರ್ತಾವೆ, ಅದಕ್ಕೆ ಬೀಜಕ್ಕೆ ಅಷ್ಟಗನ ಉಪಯೋಗ ಆಗಲ್ಲ. ಅದಕ್ಕೆ ಬಿತ್ತಕ್ಕಿಂತ ಮುಂಚೆನೆ 2 ಗಂಟೆ ಒಳಗೆ ಹೋಗಿ ಮಾಡ್ಕೊಂಡು ಇಟ್ಟಿದ್ದು ಹೋಗಿ ಬಿತ್ತನೆ ಮಾಡ್ಬೇಕು ನಾವು. 2 ತಾಸು ಮೊದಲು ಅಷ್ಟೇ ಮಾಡ್ಕೊಂಡಿರ್ತೀವಿ. ಏನಾರ ಮುನ್ನೆಚ್ಚರಿಕೆ ಕ್ರಮ ಇದೆಯಾ? ಹಾಂ ರೀ, ಇದು ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಏನ್ರಿ, ಇವ್ರು ಬಿತ್ತಣಿಕೆ ಮಾಡೋಕ್ಕಿಂತ ಮುಂಚೆ 2 ಗಂಟೆ ಮುಂಚೆನೆ ಮಾಡ್ಕೊಂಡಿರ್ಬೇಕು. ಮತ್ತು ಬೇರೆ ಔಷಧಿಗಳು ಇದಕ್ಕೆ ಯಾವುದು ಕಲಸ್ಬಾರ್ದು. ಆಮೇಲೆ 3ನೇದು ಮಾಡಿಸಿ ನೆರಳಿಗೆ ಒಣಸ್ಕಿಡ್ಬೇಕು. ಇದಕ್ಕೆ ನೆರಳಲ್ಲಿ ಒಣಸ್ಕೋ. ಇದೇ ಥರ
ಬೀಜಕ್ಕೂ ಇದೇ ತರ ಬೀಜೋಪಚಾರ ಮಾಡ್ಬೇಕ್ರಿ. ಆ ತರ ಬೇರೆ ಶೇಂಗಾಕ್ ಮಾತ್ರ ಈ ತರ ಮಾಡ್ಬಾರ್ದು. ಶೇಂಗಾಕ್ ಈ ತರ ಹಾಕೊಂಡು ಗೆಸಿ ಬೇರೆ ಯಾವ ತರ ಅಂದ್ರೆ ಬೇರೆ ತರ ಅಂದ್ರೆ ಶೇಂಗಾ ಈ ತರ ಹಾಕೊಂಡು ಹಿಂಗೆ ಕೈಯೆಲ್ಲ ಈ ತರ ಮಾಡ್ಬಾರ್ದು. ಅವಾಗ ಪ್ಲಾಸ್ಟಿಕ್ಕಿಂತ ಈ ತರ ಈ ಕಡೆ ಈ ಕಡೆ ಅಳ್ಳಾಡಿಸ್ಬೇಕು. ಯಾಕೆ ಈ ತರ ಮಾಡ್ಬೇಕು? ಯಾಕಂದ್ರೆ ಅದು ನಾನು ಕೈಲಿಂದ ಮಾಡಿದ್ರೆ ಅದ್ರ ಒಳಗಿದ್ದ ಮೇಲ್ಗಡೆ ಇದ್ದಂತ ಸಿಪ್ಪಿಗಳೆಲ್ಲ ಹೋಗಿರ್ತಾವ, ಅವಾಗ ಆ ತರ ಮಾಡಿದ್ರೆ ಮೊಳಕೆಗಳು ಹುಟ್ಟಲ್ಲ. ಅವಾಗ ಅದ್ರಿಂದ ಈ ತರ ಅಳ್ಳಾಡಿಸ್ಕೊತ ಇದ್ದಿರ್ಬೇಕು ನಾವು. ಶೇಂಗಾಕಷ್ಟೇ ಆ ತರ ಮಾಡ್ಬೇಕು. ಶೇಂಗಾಕಷ್ಟೇ ಬೀಜಾಮೃತ ತಯಾರು ಮಾಡುವುದನ್ನು ಮತ್ತು ಅದನ್ನು ತೊಗರಿ ಬೀಜಕ್ಕೆ ಯಾವ ತರ ಬೀಜೋಪಚಾರ ಮಾಡುವುದನ್ನು ತೋರಿಸ್ಕೊಟ್ರಿ. ಇದು ಬೀಜೋಪಚಾರ ಯಾವ ರೀತಿ ಮಾಡ್ಬೇಕೆಂದು ತೋರಿಸ್ಕೊಟ್ಟಿದ್ದಕ್ಕೆ ಒಳ್ಳೆಯದಾಯ್ತು. ನಾನು ಕೂಡ ಇದೇ ತರ ಬೀಜೋಪಚಾರ ಮಾಡಿ ಬಿತ್ತುತ್ತೀನಿ. ಈ ಬೀಜೋಪಚಾರ ಮಾಡೋದು ತೋರಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಆಯ್ತಮ್ಮ, ಯಾಕಲ್ಲಕ್ಕ ನೀವು ಬಿ ಮಾಡ್ಕೋರಿ. ನಿಮ್ಮ ಹಳ್ಳಿದಾಗ ಎಲ್ಲ ಜನರಿಗೆ ನಿಮ್ಮ ಸಂಘದವ್ರಿಗೆಲ್ಲ ಹೇಳಿಸಿ ಈ ತರ ಬಿತ್ತನೆ ಮಾಡ್ಕೋರಿ ನೋಡಿ ಎಲ್ಲರಿಗೆ. ಆಯ್ತು ರೈತರೇ, ನಾವು ಬೀಜಾಮೃತ ಮಾಡಿದೆಲ್ಲ ಬೀಜೋಪಚಾರ ಮಾಡಲಕ್ಕ. ಇದರಿಂದ ಕಡಿಮೆ ಖರ್ಚಾಗ್ತದೆ ಮತ್ತು ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡ್ಕೋಬೋದು ಮತ್ತು ಅತಿ ಹೆಚ್ಚು ಇಳುವರಿ ಕೂಡ ಇದರಿಂದ ಸಿಗ್ತದೆ. ಈ ರೀತಿಯಾಗಿ ಎಲ್ಲರೂ ಮಾಡ್ಕೋಬೇಕಂತ ನಮ್ಮ MKSP ಕಾರ್ಯಕ್ರಮದಿಂದ ಒಂದು ರೂಪಿಸ್ಕೋಬೇಕಂತ ಹೇಳ್ಕೊಳ್ಳೋದು.